ಕ್ಲಾಸ್ ನಲ್ಲಿ ನಾವು ಮಾನವತಾ ಚಿಕಿತ್ಸಾ ವಿಧಾನ ಮತ್ತು ಅಸ್ತಿತ್ವ ಚಿಕಿತ್ಸಾ ವಿಧಾನಗಳ ಬಗ್ಗೆ ಚರ್ಚೆ ಮಾಡಿ ಇಂದಿನ ದಿವಸ ನಾವು ಅದರ ಮುಂದುವರೆದ ಭಾಗ ಯೋಗ ಚಿಕಿತ್ಸೆಗಳ ಮೂಲಕ ಕೂಡ ನಾವು ಈ ಮನೋರೋಗಗಳನ್ನು ಅಥವಾ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಅಧ್ಯಯನ ಮಾಡೋಣ. ಮೊದಲನೇದಾಗಿ ಯೋಗ ಚಿಕಿತ್ಸೆ. ಯೋಗ ಚಿಕಿತ್ಸೆ ಒಂದು ಪ್ರಾಚೀನ ಚಿಕಿತ್ಸಾ ವಿಧಾನ. ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಋಷಿಮುನಿಗಳು ಯೋಗ ಚಿಕಿತ್ಸೆಯಲ್ಲಿ ಸಿದ್ಧಹಸ್ತರಾಗಿದ್ದರು. ಸಂಸ್ಕೃತದಲ್ಲಿ ಯೋಗ ಎಂದೇ ಯೋಗ ಎಂದರೆ ದೈವದೊಂದಿಗೆ ಮಿಲನ, ಯೂನಿಯನ್ ವಿತ್ ಡಿವೈನ್ ಅಂತೇಳಿ ಅರ್ಥ. ಒಂದು ಮಹರ್ಷಿ ಪ್ರಶ್ನೆ ಕೇಳ್ತ, ಯೋಗ ಎಂದರೆ ಏನು? ಸಂಸ್ಕೃತದಲ್ಲಿ ಯೋಗ ಎಂದರೆ ಏನು ಅಂತಂದ್ರೆ ನೀವು ದೈವದೊಂದಿಗೆ ಮಿಲನ ಅಂತೇಳಿ ಬರೀ. ಪತಂಜಲಿ ಮಹರ್ಷಿಗಳು ಯೋಗ ಕುರಿತು ವಿವರಿಸಿದ್ದಾರೆ. ಪತಂಜಲಿಯವರ ಯೋಗ ಸೂತ್ರಗಳು ಪ್ರಸಿದ್ಧವಾದವು. ಅವುಗಳಲ್ಲಿ 8 ಉಪ ವಿಭಾಗಗಳಿವೆ. ಅವುಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಆಸನಗಳು. ಆಸನಗಳು ಅಂಗಾಂಗಗಳ ಸುವ್ಯವಸ್ಥಿತ ಭಂಗಿಗಳ ಮೂಲಕ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸನಗಳು ಅಂತೇಳಿ ಕರೀತಾರೆ. ಇಲ್ಲಿ ಇದನ್ನು ಕೂಡ 2 ಮಾರ್ಕ್ಸಿನ ಪ್ರಶ್ನೆ ಬರಬಹುದು. ಆಸನಗಳು ಎಂದರೆ ಏನು ಅಂತೇಳಿ ಕೇಳಬಹುದು. ಅಂಗಾಂಗಗಳ ಸುವ್ಯವಸ್ಥಿತ ಭಂಗಿಗಳ ಮೂಲಕ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸನಗಳು ಅಂತ ಕರೀತಾರೆ. ಬರೀ ತರಬೇತಿ ಹೊಂದಿದ ತಜ್ಞರ ಸಹಾಯದಿಂದ ಆಸನಗಳನ್ನು ಕಲಿತು ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ಸ್ನಾಯುಗಳ ಸುಲಲಿತ ಚಲನೆ, ಮೂಳೆಗಳ ಬಲವರ್ಧನೆ ಹಾಗೂ ಮಾನಸಿಕ ಉದ್ವೇಗ, ಒತ್ತಡ, ನಿದ್ರಾಹೀನತೆ ನಿವಾರಣೆ, ಏಕಾಗ್ರತೆ ಉತ್ತಮಗೊಳ್ಳುವಿಕೆ ಮುಂತಾದ ಉಪಯೋಗಗಳು ಈ ಆಸನಗಳಿಂದ ಉಂಟಾಗ್ತವೆ ಅಂತೇಳಿ ಹೇಳ್ತಾರೆ. ಯೋಗ ಈಸ್ ಒನ್ ಆಫ್ ದಿ ಏನ್ಷಿಯಂಟ್ ಟೆಕ್ನಿಕ್ಸ್ ವಿಚ್ ಒರಿಜಿನೇಟೆಡ್ ಇನ್ ಇಂಡಿಯಾ. ಯೋಗ ಇಸ್ ಎ ಸಂಸ್ಕೃತ್ ವರ್ಡ್ ವಿಚ್ ಮೀನ್ಸ್ ಯೂನಿಯನ್ ವಿತ್ ಡಿವೈನ್. ಹಿಯರ್ ದೇರ್ ಮೇ ಬಿ ಎ 1 ಮಾರ್ಕ್ ಕ್ವಶನ್ ಆನ್ ದಿಸ್ ಯೋಗ. ವಾಟ್ ಈಸ್ ದ ಮೀನಿಂಗ್ ಆಫ್ ಯೋಗ? ಯೋಗ ಮೀನ್ಸ್ ಯೂನಿಯನ್ ವಿತ್ ಡಿವೈನ್. ಡಿಟೇಲ್ಡ್ ಡಿಸ್ಕ್ರಿಪ್ಷನ್ ಈಸ್ ಗಿವನ್ ಬೈ ಪತಂಜಲಿಸ್ ಯೋಗ ಸೂತ್ರ. ಯೋಗ ಈಸ್ ಜನರಲಿ ಡಿಸ್ಕ್ರೈಬ್ಡ್ ಇನ್ ಟರ್ಮ್ಸ್ ಆಫ್ 3 ಕಂಪೋನೆಂಟ್ಸ್. ಫಸ್ಟ್ ಕಂಪೋನೆಂಟ್ ಈಸ್ ಆಸನಾಸ್. ದಿಸ್ ರೆಫರ್ಸ್ ಟು ಬಾಡಿ ಪೋಶ್ಚರ್ಸ್ ದಟ್ ಹೆಲ್ಪ್ ಟು ಮಾಸ್ಟರ್ ಅಂಡ್ ಎನ್ಹಾನ್ಸ್ ದ ಫಂಕ್ಷನ್ಸ್ ಆಫ್ ದಿ ಬಾಡಿ. ಪ್ರಾಕ್ಟಿಸಿಂಗ್ ದೀಸ್ ಆಸನಾಸ್ ಪ್ರಮೋಟ್ಸ್ ಮಸಲ್ ಫ್ಲೆಕ್ಸಿಬಿಲಿಟಿ, ಬೋನ್ ಸ್ಟ್ರೆಂತ್, ರೆಡ್ಯೂಸಿಸ್ ಸ್ಟ್ರೆಸ್ ಅಂಡ್ ಎಂಗ್ಸೈಟಿ, ಸ್ಲೀಪ್ ಪ್ರಾಬ್ಲಮ್ಸ್ ಅಂಡ್ ಇಂಪ್ರೂವ್ಸ್ ಕಾನ್ಸಂಟ್ರೇಷನ್. ದ ಸೆಕೆಂಡ್ ಒನ್ ಈಸ್ ಪ್ರಾಣಾಯಾಮ. ದ ಸೆಕೆಂಡ್ ಕಾಂಪೋನೆಂಟ್ ಈಸ್ ಪ್ರಾಣಾಯಾಮ. ಇಟ್ ಈಸ್ ಡಿರೈವ್ಡ್ ಫ್ರಮ್ ಟೂ ವರ್ಡ್ಸ್. ಪ್ರಾಣ ಮೀನ್ಸ್ ಲೈಫ್ ಆರ್ ವೈಟಲ್ ಎನರ್ಜಿ. ಆಯಾಮ ಮೀನ್ಸ್ ಎಕ್ಸ್ಪ್ಯಾನ್ಷನ್ ಆಫ್ ದಿ ವೈಟಲ್ ಎನರ್ಜಿ. ಹೆನ್ಸ್ ಪ್ರಾಣಾಯಾಮ ರೆಫರ್ಸ್ ಟು ಬ್ರೀತ್ ಕಂಟ್ರೋಲ್ ಬೈ ಡೂಯಿಂಗ್ ಸರ್ಟನ್ ಬ್ರೀದಿಂಗ್ ಎಕ್ಸಸೈಸ್ ಇನ್ವಾಲ್ವಿಂಗ್ ಎಕ್ಸಲೇಷನ್ ಅಂಡ್ ಇನ್ಹೇಲೇಷನ್. ರಾಪಿಡ್ ಬ್ರೀದಿಂಗ್ ಟೆಕ್ನಿಕ್ಸ್ ಅಂಡ್ ಆರ್ ಫಾಲೋಡ್ ಇನ್ ಸುದರ್ಶನ ಕ್ರಿಯಾ ಯೋಗ ಅಂಡ್ ಆರ್ ಬೆನಿಫಿಷಿಯಲ್ ಇನ್ ರೆಡ್ಯೂಸಿಂಗ್ ಎಂಗ್ಸೈಟಿ, ಸ್ಟ್ರೆಸ್, ಡಿಪ್ರೆಷನ್, ಸಬ್ಸ್ಟೆನ್ಸ್ ಅಬ್ಯೂಸ್ ಅಂಡ್ ಇನ್ ಇಂಪ್ರೂವಿಂಗ್ ಮೂಡ್ ಅಂಡ್ ಕಾನ್ಸಂಟ್ರೇಷನ್ ಲೆವೆಲ್. ಪ್ರಾಣಾಯಾಮ. ಪ್ರಾಣಾಯಾಮ ಎಂಬ ಪದವು ಪ್ರಾಣ ಮತ್ತು ಯಾಮ ಎಂಬ ಎರಡು ಪದಗಳಿಂದ ಉಂಟಾಗಿದೆ. ಪ್ರಾಣ ಎಂದರೆ ಜೀವ ಅಥವಾ ಅತ್ಯವಶ್ಯಕವಾದ ಶಕ್ತಿ ಎಂದು ಅರ್ಥ. ಯಾಮ ಎಂದರೆ ಸ್ವಯಂ ನಿಯಂತ್ರಣ ಎಂದು ಅರ್ಥ. ಆದ್ದರಿಂದ ಪ್ರಾಣಾಯಾಮವು ಉಸಿರಾಟ ನಿಯಂತ್ರಣ ಮಾಡುವ ಒಂದು ಕಸರತ್ತು. ಕ್ರಮಬದ್ಧವಾಗಿ ಉಚ್ಛಾಸ ಮತ್ತು ನಿಶ್ವಾಸ ಕ್ರಿಯೆ ಮಾಡುವುದರಿಂದ ಮೆದುಳು ಕ್ರಿಯಾಶೀಲವಾಗುತ್ತದೆ, ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ, ರಕ್ತದೊತ್ತಡ ತಗ್ಗುತ್ತದೆ ಮತ್ತು ಮನಸ್ಸಿನಲ್ಲಿ ಪ್ರಶಾಂತ ಸ್ಥಿತಿ ಉಂಟಾಗ್ತದೆ ಅಂತೇಳಿ ಹೇಳ್ತಾರೆ. ಖಾಲಿ ಹೊಟ್ಟೆಯಲ್ಲಿ ಸಡಿಲವಾದ ಉಡುಪು ತೊಟ್ಟು ಪ್ರಶಾಂತವಾದ ಹಾಗೂ ನಿಶಬ್ದವಾದ ಕೊಠಡಿಯಲ್ಲಿ ಕುಳಿತು ಕಣ್ಮುಚ್ಚಿ ಬಲಗೈ ಹೆಬ್ಬೆರಳಿನಿಂದ ಮೂಗಿನ ಒಂದು ತುದಿ ಹಾಗೂ ಮಧ್ಯ ಬೆರಳು ಹಾಗೂ ಉಂಗುರದ ಬೆರಳಿನಿಂದ ಮೂಗಿನ ಮತ್ತೊಂದು ಬದಿಯನ್ನ ಕ್ರಮಬದ್ಧವಾಗಿ ಮುಚ್ಚುತ್ತಾ ತೆರೆಯುತ್ತಾ ಉಸಿರಾಟ ಮಾಡಬೇಕು. ಪ್ರಾಣಾಯಾಮ ಕ್ರಿಯೆಯಲ್ಲಿ ತರಬೇತಿ ಹೊಂದಿದ ನುರಿತ ತಜ್ಞರಿಂದ ತರಬೇತಿ ಪಡೆದು ದಿನನಿತ್ಯ 30 ನಿಮಿಷದಿಂದ ಒಂದು ತಾಸಿನವರೆಗೆ ಅಭ್ಯಾಸ ಮಾಡುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಗಣನೀಯವಾಗಿ ಸುಧಾರಣೆಯಾಗುತ್ತದೆ ಅಂತೇಳಿ ಹೇಳ.
ಥರ್ಡ್ ಒನ್ ಇಸ್ ಧ್ಯಾನ. ಧ್ಯಾನ ಎಂದರೆ ಮನಸ್ಸಿನಲ್ಲಿ ಆಲೋಚಿಸು, ಮೆಡಿಟೇಟ್ ಎಂಬುದಕ್ಕೆ ಸಂಬಂಧಪಟ್ಟಿದೆ. ಧ್ಯಾನ ಎಂಬ ಪದ ಸಂಸ್ಕೃತ ಪದ ಧ್ಯಾಯಿ ಇಂದ ಆಗಿದೆ. ಧ್ಯಾಯಿ ಎಂದರೆ ಯೋಚಿಸು ಎಂದ ಅರ್ಥ. ಇದನ್ನು ಕೂಡ ಒಂದು ಮಾರ್ಕಿನ ಪ್ರಶ್ನೆಯಲ್ಲಿ ಬರಬಹುದು. ಧ್ಯಾಯಿ ಎಂದರೆ ಏನು ಅಂತೇಳಿ, ಧ್ಯಾಯಿ ಅಂದರೆ ಯೋಚಿಸು ಎಂದರ್ಥ. ಧ್ಯಾನದಲ್ಲಿ ಒಂದು ನಿರ್ದಿಷ್ಟ ವಸ್ತು ಅಥವಾ ಪದ ಅಥವಾ ಮಂತ್ರದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಮನಸ್ಸಿನಲ್ಲೇ ಜಪಿಸುತ್ತಿರಬೇಕು. ಹೀಗೆ ಮಾಡುತ್ತಿರುವಾಗ ನಮ್ಮ ಮನಸ್ಸು ಮತ್ತು ಶರೀರ ಬಾಹ್ಯ ಪ್ರಪಂಚದ ಅರಿವನ್ನು ಕಳೆದುಕೊಂಡು ಜಪಮಂತ್ರದ ಮೇಲೆ ಕೇಂದ್ರೀಕೃತವಾಗುತ್ತದೆ. ದಿನನಿತ್ಯ ಧ್ಯಾನ ಮಾಡುವುದರಿಂದ ಮನಸ್ಸು ಪ್ರಶಾಂತವಾಗುತ್ತದೆ ಮತ್ತು ತನ್ನ ಅಂತರಂಗದ ಅರಿವುಂಟಾಗುತ್ತದೆ. ಧ್ಯಾನ ಮಾಡುವುದಕ್ಕೆ ಸೂಕ್ತ ತಜ್ಞರಿಂದ ತರಬೇತಿ ಪಡೆಯುವುದು ಅಗತ್ಯ. ಧ್ಯಾನ ಫಸ್ಟ್ ಸ್ಪಾಂಟೇನಿಟಿ. ಇಟ್ ಇಸ್ ಡಿರೈವ್ಡ್ ಫ್ರಮ್ ದಿ ಸಂಸ್ಕೃತ್ ರೂಟ್ ಡೈ, ವಿಚ್ ಮೀನ್ಸ್ ಟು ಥಿಂಕ್ ಆಫ್. ಟು ಥಿಂಕ್ ಆಫ್ ಡೈ ಮೀನ್ಸ್ ಟು ಥಿಂಕ್ ಆಫ್. ಧ್ಯಾನ ಇನ್ವಾಲ್ವ್ಸ್ ದ ಪ್ರಾಕ್ಟೀಸ್ ಆಫ್ ಫೋಕಸಿಂಗ್ ಅಟೆನ್ಷನ್ ಆನ್ ಬ್ರೀತ್ ಆರ್ ಆನ್ ಆನ್ ಆಬ್ಜೆಕ್ಟ್ ಆರ್ ಮಂತ್ರ. ಇನ್ ದಿಸ್ ಪ್ರೊಸೆಸ್ ದ ಪರ್ಸನ್ ಕಾನ್ಸಂಟ್ರೇಟ್ಸ್ ಆನ್ ದ ಬಾಡಿಲಿ ಸೆನ್ಸೇಷನ್ಸ್ ಅಂಡ್ ಟ್ರೈಸ್ ಟು ಕೀಪ್ ದ ಬಾಡಿ ಕಾಮ್. ಪ್ರಾಕ್ಟಿಸಿಂಗ್ ಧ್ಯಾನ ಅಲೌಸ್ ದ ಪರ್ಸನ್ ಟು ಕಾಮ್ ಹೀಸ್ ಮೈಂಡ್ ಅಂಡ್ ಟು ಅಂಡರ್ಸ್ಟ್ಯಾಂಡ್ ಹೀಸ್ ಇನ್ನರ್ ಸೆಲ್ಫ್. ಧ್ಯಾನ ಈಸ್ ಯೂಶುವಲಿ ಟಾಟ್ ಇನ್ ದ ಫಾರ್ಮ್ ಆಫ್ ಸುದರ್ಶನ ಕ್ರಿಯಾ ಯೋಗ, ವಿಚ್ ಈಸ್ ಕಂಬೈನ್ಡ್ ವಿತ್ ಪ್ರಾಣಾಯಾಮ ಟು ಟ್ರೀಟ್ ವೇರಿಯಸ್ ಡಿಸಾರ್ಡರ್ಸ್ ಸಚ್ ಆಸ್ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, ಡಿಪ್ರೆಷನ್ ಎಕ್ಸೆಟ್ರಾ. ಯೋಗ ಈಸ್ ಒನ್ ಆಫ್ ದಿ ಇಫೆಕ್ಟಿವ್ ಥೆರಪೀಸ್ ಯೂಸ್ಡ್ ಇನ್ ಟ್ರೀಟಿಂಗ್ ಮೆಂಟಲ್ ಡಿಸಾರ್ಡರ್ಸ್. ವೇರಿಯಸ್ ರಿಸರ್ಚ್ ಪ್ರೊಜೆಕ್ಟ್ಸ್ ಹ್ಯಾವ್ ಬೀನ್ ಅಂಡರ್ಟೇಕನ್ ಅಟ್ ವೇರಿಯಸ್ ಮೆಂಟಲ್ ಹೆಲ್ತ್ ಇನ್ಸ್ಟಿಟ್ಯೂಷನ್ ಲೈಕ್ ಇಮ್ಯಾನ್ಸ್. ದಿಸ್ ಪ್ರೂವ್ಸ್ ದ ಎಫೆಕ್ಟಿವ್ನೆಸ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಯೋಗಾ ಥೆರಪಿ. ಇದಿಷ್ಟು ಯೋಗಾ ಥೆರಪಿಯ ಬಗ್ಗೆ ಕುರಿತಾದಂತಹ ಮಾಹಿತಿ. ಇನ್ನ ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಅಂತೇಳಿ ಬರ್ತದೆ ಕೊನೆಯದಾಗಿ. ಇದರಲ್ಲಿ ರಿಹ್ಯಾಬಿಲಿಟೇಷನ್ ಆಫ್ ಮೆಂಟಲಿ ಇಲ್ ಅಂದ್ರೆ ವಿವಿಧ ಚಿಕಿತ್ಸಾ ವಿಧಾನಗಳ ಮೂಲಕ ಅನೇಕ ಮನೋರೋಗಗಳಿಗೆ ಪರಿಣಾಮಕಾರಿ ಚಿಕಿತ್ಸೆ ನೀಡಬಹುದು. ಆದರೆ ಕೆಲವು ಗಂಭೀರ ಮಾನಸಿಕ ಸಮಸ್ಯೆಗಳಾದ ಈ ಚಿತ್ತ ಮನೋರೋಗ, ತೀವ್ರ ಸ್ವರೂಪದ ಖಿನ್ನತೆ, ಮಾದಕ ಮತ್ತು ಮದ್ಯವ್ಯಸನ ಮುಂತಾದವು ಚಿಕಿತ್ಸೆಯ ನಂತರವೂ ಮತ್ತೆ ಮರುಕಳಿಸಬಹುದು. ನಿರಾಸಕ್ತಿ, ನಿರುತ್ಸಾಹ, ಒತ್ತಡ ನಿರ್ವಹಣೆಯಲ್ಲಿ ವಿಫಲತೆ ಹಾಗೂ ಸಮಾಜದಿಂದ ಶೋಷಣೆ ಮುಂತಾದ ವೈಪರೀತ್ಯಗಳು ಕಂಡುಬರುತ್ತವೆ. ಇಂತಹ ರೋಗಗಳಿಗೆ ಪುನರ್ವಸತಿ ಕಲ್ಪಿಸುವುದರಿಂದ ಅವರು ಸ್ವಾವಲಂಬಿಗಳಾಗಲು ಸಾಧ್ಯವಿದೆ. ಪುನರ್ವಸತಿಯ ಉದ್ದೇಶ ಮನೋರೋಗದಿಂದ ಗುಣಮುಖರಾದವರು ಸಾಮಾಜಿಕ ಉಪಯುಕ್ತ ಕೆಲಸಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ತೊಡಗಿಸಿಕೊಳ್ಳುವುದು ಎಂಬುದು. ಪುನರ್ವಸತಿಯಲ್ಲಿ ವೃತ್ತಿ ತರಬೇತಿ ಮತ್ತು ಸಾಮಾಜಿಕ ಕೌಶಲ್ಯಗಳ ತರಬೇತಿ ನೀಡುತ್ತಾರೆ. ಮೇಣದ ಬತ್ತಿ ತಯಾರಿಕೆ, ಕಾಗದದ ಕೈಚೀಲಗಳ ತಯಾರಿಕೆ, ನೇಯ್ಗೆ ಮುಂತಾದ ವೃತ್ತಿಗಳಲ್ಲಿ ತರಬೇತಿಯನ್ನ ಕೊಡ್ತಾರೆ. ಸಾಮಾಜಿಕ ಕೌಶಲ್ಯಗಳ ತರಬೇತಿಯಿಂದ ಸಾಮಾಜಿಕ ಸಂಬಂಧಗಳ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಇದೆ. ಇವುಗಳ ಜೊತೆಗೆ ಸಂಜ್ಞಾನಾತ್ಮಕ ತರಬೇತಿ ನೀಡುವುದರಿಂದ ಅವರ ನೆನಪಿನ ಶಕ್ತಿ ಮತ್ತು ಗಮನ ನೀಡುವ ಸಾಮರ್ಥ್ಯ ಗಣನೀಯವಾಗಿ ವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಇವರು ರೋಗ ಸಾಕಷ್ಟು ಗುಣಮುಖನಾದ ಮೇಲೆ ವೃತ್ತಿ ತರಬೇತಿ ನೀಡಿ ಉಪಯುಕ್ತ ಪ್ರಜೆಯಾಗಿ ಎಲ್ಲರಂತೆ ಸಮಾಜದಲ್ಲಿ ನೆಮ್ಮದಿಯ ಜೀವನ ನಡೆಸುವಂತೆ ಮಾಡಲಾಗುತ್ತದೆ. ರಿಹ್ಯಾಬಿಲಿಟೇಷನ್ ಆಫ್ ಮೆಂಟಲಿ. Most of the disorders can be treated effectively by using various therapies, but few severe forms of disorders such as schizophrenia, major depressive disorder and addictions show some problems even after treatment. It may be the power of loss of interest, lack of motivation and inability to handle stress, exploitation by the society. Rehabilitation is required for such patients to become self-sufficient. It aims at promoting recovery and to enable them to adapt to society. In rehabilitation centers, occupational training and vocational training are given to patients. In occupational training, patients are taught skills such as candle making, paper bag making and weaving to make them financially self-sufficient. Social skill training helps the patients to handle interpersonal relations through role play and imitation. These skills are developed so that they are accepted and function well in society after the successful rehabilitation.
With this, we came to end of 5th chapter. We will discuss 6th chapter in next class. That is psychology, its social relevance. ಮುಂದಿನ ಅಧ್ಯಾಯ ಇಲ್ಲಿಗೆ 5ನೇ ಅಧ್ಯಾಯ ನಾವು ಮುಗಿಸಿದ್ವಿ. ಮುಂದಿನ ಅಧ್ಯಾಯ 6ನೇ ಅಧ್ಯಾಯ, ಅದು ಮನೋವಿಜ್ಞಾನ ಮತ್ತು ಅದರ ಸಾಮಾಜಿಕ ಅನ್ವಯ ಅನ್ನುವಂತಹ ವಿಷಯವನ್ನು ಮುಂದಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.